ಬಂಧಿಸಿ ಬಂಧಿಸಿ ಇಡೀ ಜಿಲ್ಲೆಯಲ್ಲಿ ಆಗ್ತಿರುವಂತದ್ದು ವಿಷಯ, ಇಡೀ ಜಿಲ್ಲೆ ನಾನು ಮಾತಾಡ್ಬೇಕು ಅವ್ರ ಹತ್ರ. ಯಾಕಂದ್ರೆ ಈ ಇನ್ಸಿಡೆಂಟ್ ಯಾಕಾಗಿದೆ ಅಂತ ಹೇಳಿದ್ರೆ, ಇಡೀ ಡಿಪಾರ್ಟ್ಮೆಂಟ್ ಲೂಸ್ ಆಗಿದೆ ದನ ಕಳ್ಳರ ಬಗ್ಗೆ. ಅದಕ್ಕೆ ಸಲುವಾಗಿ ಇದು ಈಗ ನಡೀತಾ ಇದೆ. ಇಲ್ಲ ಅಂತ ಹೇಳಿದ್ರೆ ನೀವು ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿದ್ರೆ 100% ಯಾವ ತಗೊಂಡೋಗ್ತಿರ್ಲಿಲ್ಲ. ಅದು ರಾಜರೋಷವಾಗಿ 800 ಅಲ್ಲಿ ಹಗಲು ಕರ್ಮ ತಗೊಂಡೋಗ್ತಾರೆ ಅಂತ ಹಿಂಸಾತ್ಮಕ ರೀತಿಯಲ್ಲಿ ಅಂತ ಹೇಳಿದ್ರೆ, ಕಾರ್ಯಕರ್ತರು ಹಿಡಲಿಕ್ಕೆ ಬಂದ್ರೆ ಅವ್ರಿಗೆ ಧೈರ್ಯ ಇದೆ. ಈಗ ಕಾರ್ಯಕರ್ತರು ನಮ್ಮಲ್ಲಿ ಕೇಸ್ ಮಾಡ್ತಾರೆ. ಅಲ್ಲಿಂದ 5 ಜನ ಇದ್ರೆ 5 ಜನ ಹೋಗ್ತಿದ್ರು. ಅವ್ನು ಹೋಗ್ಬೇಕಾದ್ರೆ ಕೇಸ್ ಮಾಡ್ತೀರಿ ನೀವು, ಅವನೊಂದು ಕಂಪ್ಲೇಂಟ್ ಕೊಡ್ತಾನೆ. ನೀವು ಹೇಳ್ತೀರಿ ಪ್ರೊಸೀಜರ್ ಅಂತ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ ಪ್ರೊಸೀಜರ್ ನಮ್ಮೇಲೆ ಅವ್ನು ಕಂಪ್ಲೇಂಟ್ ಕೊಡ್ತಾ ನಮ್ಮೇಲೆ ಕಂಪ್ಲೇಂಟ್ ಮಾಡಿ ತಗೊಳ್ತೀರಿ. ಎರಡು ಕಡೆ ಎಫ್ಐಆರ್ ನಾವು ಅವ್ರ ಹತ್ರ ಹೇಳ್ಬೇಕು. ಒಂದ್ ವೇಳೆ ಅವ್ರು ಬರುದಿಲ್ಲ ಅಂತ ಹೇಳಿ ಸರ್, ಮತ್ತೆ ನೋಡೋ ಸರ್ ಏನ್ ಮಾಡ್ಬೇಕು. ನಾವು ಏನ್ ಮಾಡ್ಬೇಕು, ದಾರಿಯಲ್ಲೇ ನಡ್ಕೊಂಡು ಹೋಗುವಂತ ನಮ್ಮ ಹಿರಿಯ ಕಾರ್ಯಕರ್ತರನ್ನು ಬೇಕಂತಲೇ ಒಂದು ಮರ್ಡರ್ ಮಾಡುವ ನಿಟ್ಟಿನಲ್ಲಿ ಇವತ್ತು ಗೋಕಳ್ಳ ಸಾಗಾಟ ಮಾಡುತ್ತಿರುವಂಥ ದುಷ್ಕರ್ಮಿಗಳಿಂದ ಇವತ್ತೊಂದು ದುಷ್ಕೃತ್ಯ ನಡೆದು ಹೋಗಿದೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿದಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಇವತ್ತೇನ ಗೋಕಳ್ಳರು ಇಷ್ಟು ಸಾರಸಾಗಟಾಗಿ ಗೋವನ್ನು ಸಾಗಿಸ್ತಾರಂತ ಇದ್ದರೆ, ಅಲ್ಲಲ್ಲಿ ಚೆಕ್ ಪೋಸ್ಟಿಗಿರುವಾಗ ಪೊಲೀಸ್ ಇಲಾಖೆಯಿಂದ ಹೇಗೆ ಹಾಗೆ ತಗೊಂಡು ಹೋದರು? ಇದು ಕೂಡ ನಮಗೆ ತನಿಖೆ ಆಗಬೇಕು. ಕೂಡಲೇ ಅವರನ್ನು ಬಂಧಿಸಬೇಕು, ಅವರಿಗೆ ನ್ಯಾಯವನ್ನು ಕೊಡಬೇಕು, ಅವರ ಕುಟುಂಬದವರಿಗೆ. ಇದನ್ನು ಕೇಸನ್ನು ಅದು ಮರ್ಡರ್ ಕೇಸ್ ಬೇಕಂತಲೇ ಮಾಡಿದ ಕೇಸ್ ಅಂತಲೇ ಅದು ಆಗಬೇಕು. ಅದು ಅದನ್ನು ಆ ಕೇಸನ್ನು ಮಾಡಿ ಆ ಯಾರು ಇವತ್ತು ತಪ್ಪಿತಸ್ಥರಿದ್ದಾರೆ, ಇವತ್ತು ಮರ್ಡರ್ ಮಾಡಿದವರು ತಪ್ಪಿಸಿಕೊಂಡಿದ್ದಾರೆ, ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗುವವರೆಗೆ ನಮ್ಮ ಹೋರಾಟ ಇವತ್ತು ಇರ್ತದೆ. ಮತ್ತು ನಾವು ರಾತ್ರಿ ಹಗಲು ಇವತ್ತು ನಾಳೆ ಬೆಳಿಗ್ಗೆವರೆಗೆ ಕೂಡ ಕೂತ್ಕೊಳ್ಳಿ. ಮೊನ್ನೆ ಒಂದು ದಿವಸದ ಘಟನೆಯಲ್ಲಿ 1 ಗಂಟೆ ಒಳಗೆ ನೀವು ಒಬ್ಬ ನಮ್ಮ ಒಂದು ದಲಿತ ಕೇಸಿನಲ್ಲಿ 1 ಗಂಟೆ ಒಳಗೆ ನೀವು ಆ ಯಾರು ದುಷ್ಕೃತ್ಯ ಮಾಡಿದವರ ಬಗ್ಗೆ ಕೇಸನ್ನು ಮಾಡಿದ್ದೀರಿ ಮತ್ತು ಅವರನ್ನು ಅರೆಸ್ಟ್ ಮಾಡಿದ್ದೀರಿ. ಇವತ್ತು ಯಾಕೆ ಆಗೋದಿಲ್ಲ? ಅದೇ ಪೊಲೀಸ್ ಇಲಾಖೆ ಎಲ್ಲ ಇವತ್ತು ಕೂಡ ಇರೋದು. ನಾವು ನಿಮ್ಮ ಕಡೆಗೆ ಒಟ್ಟಿಗಿದ್ದೇವೆ, ಪೊಲೀಸರಿಗೆ ನಾವು ಕೂಡ ಸಹಕಾರ ಕೊಡುವವರು. ನೀವು ನಮಗೆ ಸಹಕಾರ ಕೊಟ್ಟರೆ ನಾವು ನಿಮಗೆ ಸಹಕಾರ ಕೊಡ್ತೀವಿ. ಯಾವುದೇ ರೀತಿಯ ಬೆದರಿಕೆ ನಿಮಗೆ ಯಾವುದೇ ರೀತಿಯ ಒತ್ತಡ ಮೇಲಿಂದ ಬಂದರೂ ಕೂಡ ಅದನ್ನು ನಿಮ್ಮ ಕಾನೂನಿನ ನಿಮ್ಮ ಯೂನಿಫಾರ್ಮ್ ಹಾಕಿದ್ದಕ್ಕೋಸ್ಕರ ಆ ಮರ್ಯಾದೆ ಉಳಿಸಲಿಕ್ಕೋಸ್ಕರ ನಮ್ಮೊಟ್ಟಿಗೆ ನೀವು ಕೈ ಜೋಡಿಸಬೇಕು, ನ್ಯಾಯವನ್ನು ಕೊಡಿಸಬೇಕು, ಅವರನ್ನು ಬಂಧಿಸಬೇಕು ಅಂತ ನಾನು ಈ ಮೂಲಕ ನಿಮ್ಮ ಎಲ್ಲರ ನಮ್ಮ ಕಾರ್ಯಕರ್ತ ನಡ್ಕೊಂಡು ಹೋಗ್ಬೇಕಾದ್ರೆ 800 ಅಲ್ಲಿ ಅವ್ರು ನಡಿಕೊಂಡು ಹಾಕೊಂಡು ಹೋಗಿದ್ದಾರೆ. ಇದು ಕಡಬದ ಒಂದೇ ಇನ್ಸಿಡೆಂಟ್ ವಿಷಯ ಅಲ್ಲ ಇದು. ಯಾಕಂತ ಹೇಳಿದ್ರೆ ಮೊನ್ನೆ ಕಬಕದಲ್ಲೇ ಆಯ್ತು, ಗಾಡಿ ಪಲ್ಟಿ ಆಯ್ತು, ಮೊಬೈಲ್ ಸಿಕ್ಕಿದೆ, ಇನ್ನು ಕೂಡ ಯಾರು ಅಂತೇಳಿ ಹುಡುಕ್ಲಿಕ್ಕೆ ಆಗ್ಲಿಲ್ಲ, ಅರೆಸ್ಟ್ ಆಗ್ಲಿಲ್ಲ. ಅದ ನಂತರ ನಿನ್ನೆ ಧರ್ಮಸ್ಥಳದಲ್ಲಿ ಆಯ್ತು, ಸಂಘಟನೆಯವ್ರು ಹೋಗ್ಬೇಕಾಯ್ತು ಕಂಪ್ಲೇಂಟ್ ತಗೊಳ್ಬೇಕಾದ್ರೆ. ಅಲ್ಲಿ ಎಸ್ ಐ ಅವರು ಕಂಪ್ಲೇಂಟ್ ತಗೊಳ್ಬೇಕಾದ್ರೆ ತನಕ ಕದ್ಕೊಂಡು ಹೋದ್ರು. ಸಿಸಿ ಕ್ಯಾಮೆರಾದಲ್ಲಿ ಫುಲ್ ಫುಟೇಜ್ ಇದೆ ಅದ್ರದ್ದು, ಯಾವ್ದು ಗಾಡಿ ಅಂತೇಳಿ. ಮನೆಯವ್ರದ್ದು ಯಾರು ಕದ್ಕೊಂಡು ಹೋಗಿದ್ದಾರೆ, ಯಾರು ದನ ಇದೆಯಲ್ಲ ಅವ್ರು ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ರಿಸೀವ್ ಮಾಡ್ಲಿಲ್ಲ. ಮತ್ತೆ ಸಂಘಟನೆಯವ್ರು ಹೋಗ್ಬೇಕಾಯ್ತು ರಿಸೀವ್ ಮಾಡ್ಕೊಂಡು ಹೇಳಲಿಕ್ಕೆ, ಅವರಿಗೆ ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಲಿಕ್ಕೆ. ಇವತ್ತು ವೇಣೂರಲ್ಲೇ ಆಯ್ತು. ನಾವು ಸಂಘಟನೆಯವರೇನಾದ್ರೂ ದನ ನಿಲ್ಲಿಸ್ಲಿಕ್ಕೆ ಹೋದ್ರೆ ಮಾರಲ್ ಪೊಲೀಸಿಂಗ್ ಅಂತ ಹೇಳ್ತೀರಿ ನೀವು. ಹಾಗಾದ್ರೆ ನಾವು ನಿಲ್ಲಿಸಬಾರ್ದು, ನೀವು ಕೂಡ ನಿಲ್ಲಿಸ್ತಿಲ್ಲ ಅಂತೇಳಿ. ಇಂಥದ್ದು ನಿರಂತರವಾಗಿ ನಡೀತಾ ಇದೆ. ಯಾಕಂದ್ರೆ ನ್ಯಾಯ ಕೊಡುವವರು ಯಾರಾಗಾದ್ರೆ, ಹಾಗಾದ್ರೆ ಸಾಮಾನ್ಯ ಜನಗಳಿಗೆ ಆಗಿದ್ರೆ ಬದುಕು ಹಕ್ಕೇ ಇಲ್ವಾ? ನೀವು ಹೇಳ್ತೀವಿ ಪ್ರತಿ ಸಲ. ಈಗ ಕೊನೆ 6 ತಿಂಗಳಿಂದ ಅವ್ಯಾಹತವಾಗಿ
ಕಸಾಯಿಖಾನೆಗಳು ನಡೀತಾ ಇದೆ. ಇಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಮಾಹಿತಿ ಇದೆ, ನಾವು ಕೂಡ ಮಾಹಿತಿ ಕೊಟ್ಟಿದ್ದೇವೆ ಎಲ್ಲೆಲ್ಲಿ ಕಸಾಯಿಖಾನೆಗಳಾಗ್ತದೆ, ಎಲ್ಲೆಲ್ಲಿ ತಗೊಂಡು ಹೋಗ್ತಿದ್ದಾರೆ ಅಂತೇಳಿ. ಆದ್ರೆ ಒಬ್ಬರೇ ಒಬ್ಬರು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಅವರು. ನೀವು ಮೊನ್ನೆಯಿಂದ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ, ನೀವು ಎಲ್ಲ ಕಡೆ ಹೇಳಿದಿರಿ ಅಲ್ಲೆಲ್ಲ ಚೆಕ್ ಪೋಸ್ಟ್ ಇದೆ, ಎಲ್ಲವನ್ನು ತನಿಖೆ ಮಾಡಿ ಬಿಡ್ತಿದ್ದೇವೆ ಅಂತೇಳಿ. ಎಲ್ಲವೂ ತನಿಖೆ ಮಾಡಿ ಬಿಡುದು ಅಂತಂದ್ರೆ ಈ ಗಾಡಿಗಳು ಹೇಗೆ ಹೋಗ್ತವೆ? ಯಾಕಂತೇಳಿದ್ರೆ ಎಲ್ಲೋ ನಿಮ್ಮ ಡಿಪಾರ್ಟ್ಮೆಂಟಿಂದಲೇ ಅವರಿಗೆ ಸಪೋರ್ಟ್ ಇದೆ ಅಂತ ಆಯ್ತು. ಹಾಗಿದ್ರೆ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ಅಚ್ಚಲವಾಗಿ ಸರ್ ನಾಳೆ ಸಂಜೆ ಒಳಗಡೆ ಇವತ್ತು ನಮಗೆ ಯಾಕಂತೇಳಿ ನೀವು ಬರೋತಾನೆ ಈ ಇದ್ರ ದಕ್ಷಿಣ ಕನ್ನಡದಲ್ಲಿ ಈ ನಡೀತಿದೆ ನಿಮ್ಗೆ ಅದರ ಗೊತ್ತಾಗಬೇಕನ್ನೋ ಕಾರಣ ಸರ್ ನೀವು ಬರಬೇಕಂತೇಳಿ ಕೂತ್ಕೊಂಡದ್ದು ನಾವು ಇಲ್ಲಿ ರಾತ್ರಿ ಒಂದು ಗಂಟೆ ಆದ್ರೂ ನಾವೇ ಕೂತ್ಕೊಂಡಿದ್ದೇವೆ ನಮ್ಗೆ. ಯಾಕಂತೇಳಿ ನಮ್ಮ ಭಾವನೆಗಳು ನಿಮಗೆ ಗೊತ್ತಾಗಬೇಕು ಅಂತೇಳಿ. ಯಾಕಂತೇಳಿದ್ರೆ ಮೊನ್ನೆ ಕಬಾಕದಲ್ಲಿ ಏನು ಗಾಡಿ ಪಲ್ಟಿ ಆಗಿದಲ್ಲ, ಮೊಬೈಲ್ ಸಿಕ್ಕಿದೆ, ಇನ್ನು ಕೂಡ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇಲಾಖೆಯ ವೈಫಲ್ಯ ಯಾವಾಗಾದ್ರೆ ಇರಬಹುದು ಅಂತ ನಮ್ಮ ಅನಿಸಿಕೆ. ಎಲ್ಲ ಕಾರ್ಯಕರ್ತರ ಅನಿಸಿಕೆ ನಿಮ್ಮ ಇಲಾಖೆಯ ವೈಫಲ್ಯ ಆಗಿರ್ಬೇಕು. ಯಾಕಂತೇಳಿದ್ರೆ ಸಂಜೆ ನಮ್ಮ ಒಬ್ಬ ಕಾರ್ಯಕರ್ತ ನಡ್ಕೊಂಡು ಹೋಗ್ಬೇಕಾದ್ರೆ 800 ಅಲ್ಲಿ ಅವ್ರು ಗಾಡಿ ಹಾಕೊಂಡು ಹೋಗಿದ್ದಾರೆ. ಇದು ಕಡಬದ ಒಂದೇ ಇನ್ಸಿಡೆಂಟ್ ವಿಷಯ ಅಲ್ಲ ಇದು. ಯಾಕಂತೇಳಿದ್ರೆ ಮೊನ್ನೆ ಕಬಕದಲ್ಲೇ ಆಯ್ತು, ಗಾಡಿ ಪಲ್ಟಿ ಆಯ್ತು, ಮೊಬೈಲ್ ಸಿಕ್ಕಿದೆ, ಇನ್ನು ಕೂಡ ಯಾರು ಅಂತೇಳಿ ಹುಡುಕ್ಲಿಕ್ಕೆ ಆಗ್ಲಿಲ್ಲ, ಅರೆಸ್ಟ್ ಆಗ್ಲಿಲ್ಲ. ಅದ ನಂತರ ನಿನ್ನೆ ಧರ್ಮಸ್ಥಳದಲ್ಲಿ ಆಯ್ತು, ಸಂಘಟನೆಯವರು ಹೋಗಬೇಕಾಯ್ತು ಕಂಪ್ಲೇಂಟ್ ತಗೊಳ್ಬೇಕಾದ್ರೆ. ಅಲ್ಲಿ ಎಸ್ ಎ ಅವರು ಕಂಪ್ಲೇಂಟ್ ತಗೊಳ್ಬೇಕಾದ್ರೆ ತನ ಕದ್ಕೊಂಡು ಹೋದ್ರು. ಸಿಸಿ ಕ್ಯಾಮೆರಾದಲ್ಲಿ ಫುಲ್ ಫುಟೇಜ್ ಇದೆ ಅದ್ರ ಯಾವ್ದು ಗಾಡಿ ಅಂತೇಳಿ. ಮನೆಯವ್ರದ್ದು ಯಾರು ಕದ್ಕೊಂಡು ಹೋಗಿದ್ದಾರೆ, ಯಾರು ದನ ಇದೆಯಲ್ಲ ಅವ್ರು ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ರಿಸೀವ್ ಮಾಡ್ಲಿಲ್ಲ. ಮತ್ತೆ ಸಂಘಟನೆಯವರು ಹೋಗ್ಬೇಕಾಯ್ತು ರಿಸೀವ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಅವರಿಗೆ ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಲಿಕ್ಕೆ. ಇವತ್ತು ವೇಣೂರಲ್ಲೇ ಆಯ್ತು. ನಾವು ಸಂಘಟನೆಯವರೇನಾದ್ರೂ ದನ ನಿಲ್ಲಿಸ್ಲಿಕ್ಕೆ ಹೋದ್ರೆ ಮಾರಲ್ ಪೊಲೀಸಿಂಗ್ ಅಂತ ಹೇಳ್ತೀರಿ ನೀವು. ಹಾಗಾದ್ರೆ ನಾವು ನಿಲ್ಲಿಸಬಾರ್ದು, ನೀವು ಕೂಡ ನಿಲ್ಲಿಸ್ತಿಲ್ಲ ಅಂತೇಳಿ. ಇಂಥದ್ದು ನಿರಂತರವಾಗಿ ನಡೀತಾ ಇದೆ. ಯಾಕಂದ್ರೆ ನ್ಯಾಯ ಕೊಡುವವರು ಯಾರಾಗಾದ್ರೆ, ಹಾಗಾದ್ರೆ ಒಂದು ಸಾಮಾನ್ಯ ಜನಗಳಿಗೆ ಆಗಿದ್ರೆ ಬದುಕು ಹಕ್ಕೇ ಇಲ್ವಾ? ನೀವು ಹೇಳ್ತೀವಿ ಪ್ರತಿ ಸಲ. ಈಗ ಮೊನ್ನೆ 6 ಅವ್ಯಾಹತವಾಗಿ ಕಸಾಯಿಖಾನೆಗಳು ನಡೀತಾ ಇದೆ. ಇಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಮಾಹಿತಿ ಇದೆ, ನಾವು ಕೂಡ ಮಾಹಿತಿ ಕೊಟ್ಟಿದ್ದೇವೆ ಎಲ್ಲೆಲ್ಲಿ ಕಸಾಯಿಖಾನೆಗಳಾಗ್ತದೆ, ಎಲ್ಲೆಲ್ಲಿ ತಗೊಂಡು ಹೋಗ್ತಿದ್ದಾರೆ ಅಂತೇಳಿ. ಆದ್ರೆ ಒಬ್ಬರೇ ಒಬ್ಬರು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಅವರು. ನೀವು ಮೊನ್ನೆಯಿಂದ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ, ನೀವು ಎಲ್ಲ ಕಡೆ ಹೇಳಿದಿರಿ ಅಲ್ಲೆಲ್ಲ ಚೆಕ್ ಪೋಸ್ಟ್ ಇದೆ, ಎಲ್ಲವನ್ನು ತನಿಖೆ ಮಾಡಿ ಬಿಡ್ತಿದ್ದೇವೆ ಅಂತೇಳಿ. ಎಲ್ಲವೂ ತನಿಖೆ ಮಾಡಿ ಬಿಡುದು ಅಂತಂದ್ರೆ ಈ ಗಾಡಿಗಳು ಹೇಗೆ ಹೋಗ್ತವೆ? ಯಾಕಂತೇಳಿದ್ರೆ ಎಲ್ಲೋ ನಿಮ್ಮ ಡಿಪಾರ್ಟ್ಮೆಂಟಿಂದಲೇ ಅವರಿಗೆ ಸಪೋರ್ಟ್ ಇದೆ ಅಂತ ಆಯ್ತು. ಹಾಗಿದ್ರೆ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ಅಚ್ಚಲವಾಗಿ ಸರ್ ನಾಳೆ ಸಂಜೆ ಒಳಗಡೆ ಇವತ್ತು ನಮಗೆ ಯಾಕಂತೇಳಿ ನೀವು ಬರೋತಾನೆ ಈ ಇದ್ರ ದಕ್ಷಿಣ ಕನ್ನಡದಲ್ಲಿ ಇನ್ನು ನಡೀತಿದೆ ನಿಮ್ಗೆ ಅದರ ಗೊತ್ತಾಗಬೇಕನ್ನೋ ಕಾರಣ ಸರ್ ನೀವು ಬರಬೇಕಂತೇಳಿ ಕೂತ್ಕೊಂಡದ್ದು ನಾವಿಲ್ಲಿ. ರಾತ್ರಿ ಒಂದು ಗಂಟೆ ಆದ್ರೂ ನಾವೇ ಕೂತ್ಕೊಂಡಿದ್ದೇವೆ ನಮ್ಗೆ. ಯಾಕಂತೇಳಿ ನಮ್ಮ ಭಾವನೆಗಳು ನಿಮಗೆ ಗೊತ್ತಾಗಬೇಕು ಅಂತೇಳಿ. ಯಾಕಂತೇಳಿದ್ರೆ ಮೊನ್ನೆ ಕಬಾಕದಲ್ಲಿ ಏನು ಗಾಡಿ ಪಲ್ಟಿ ಆಗಿದಲ್ಲ, ಮೊಬೈಲ್ ಸಿಕ್ಕಿದೆ, ಇನ್ನು ಕೂಡ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇಲಾಖೆಯ ವೈಫಲ್ಯ ಯಾವಾಗಾದ್ರೆ ಇರಬಹುದು ಅಂತೇಳಿ ನಮ್ಮ ಅನಿಸಿಕೆ. ಎಲ್ಲ ಕಾರ್ಯಕರ್ತರ ಅನಿಸಿಕೆ ನಿಮ್ಮ ಇಲಾಖೆಯ ವೈಫಲ್ಯ ಆಗಿರ್ಬೇಕು. ಯಾಕಂತೇಳಿದ್ರೆ ಈಗ ಶಾಸಕರು ನವೀನ್ರೆಲ್ಲ ಹೇಳಿದಾಗಿ ನಿರಂತರವಾಗಿ ಗೋಸಾಟ ಸಾಗಾಟ ಆಗುವಂಥದ್ದನ್ನ ನೀವು ನಿಮ್ಗೆ ಕೂಡ ಗೊತ್ತಿರಬಹುದು. ಮೊನ್ನೆ ಒಂದು 2 ಹಿಂದೆ ಕಾವು ಪರಿಸರದಲ್ಲಿ ರಾತ್ರಿ ಮನೆಗೆ ನುಗ್ಗಿ ಆ ದನವನ್ನ ತಗೊಂಡೋಗಿ ಇವತ್ತಿನವರೆಗೆ ಪತ್ತೆ ಆಗಲಿಲ್ಲ. ಮೊನ್ನೆ 5 ದನಗಳನ್ನು ಒಂದು ಶಿಫ್ಟ್ ಕಾರಿನಲ್ಲಿ ಅಮಾನವೀಯವಾಗಿ ಅದನ್ನು ಕೂಡ ಹಿಡಿದಿದ್ದಾರೆ ಕಾರು ಸಮೇತ. ಅದರಲ್ಲಿಯೂ ಕೂಡ ಇಲಾಖೆಯಿಂದ ಯಾರು ಕಂಪ್ಲೇಂಟ್ ಮಾಡಿದಾರ ಮತ್ತು ಇಡೀ ಸಮಾಜದ ಆಗ್ರಹ ಏನಿತ್ತು ಅದಕ್ಕೆ ಪೂರಕವಾಗಿರತಕ್ಕಂಥ ಸಹಕಾರ ಇಲಾಖೆಯಿಂದ ಆಗಲಿಲ್ಲ. ಇವತ್ತು ನೋಡಿ, ಇವತ್ತು ದಾರಿಯಲ್ಲಿ ನಡ್ಕೊಂಡು ಹೋಗದಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಈಗಾಗಲೇ ಶಾಸಕರು ಇವರೆಲ್ಲ ಹೇಳಿದಂತೆ ನಾಳೆ ಬೆಳಗ್ಗೆನ ಒಳಗಡೆ ನೀವು ಬಂಧನ ಮಾಡದಿದ್ರೆ ಮುಂದಿನ ಹೋರಾಟಗಳನ್ನು ಇವತ್ತು ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ಅನಿವಾರ್ಯವಾಗಿ ಇದು ಮಾಡಲೇಬೇಕಾಗಿರ್ತಕ್ಕಂಥ ವ್ಯವಸ್ಥೆ. ನಮ್ಮ ನಾವು ನಂಬಿಕೆ ಮತ್ತು ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂಥ ಗೋವನ್ನು ಈ ರೀತಿ ಮಾಡ್ತಾರೆ ಅಂತೇಳಿ ಆದರೆ ಅದಕ್ಕೆ ಒಂದು ಏನಾದರೂ ಒಂದು ತಾರ್ಕಿಕವಾಗಿರತಕ್ಕಂಥ ಅಂತ್ಯವನ್ನು ಕಂಡುಕೊಳ್ಳಲೇಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಸಮಸ್ಯೆಗಳು ಆಗುವ ಮೊದಲೇ ನೀವು ಅದಕ್ಕೆ ಪೂರಕವಾಗಿರತಕ್ಕಂಥ ಇಲಾಖೆಯ ಮುಖಾಂತರ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡುವಂಥ ಇದೆ. ದಾರಿಯಲ್ಲಿ ಇವರು ಹೊಡ್ಕೊಂಡು ಹೋಗಿರೋದ್ರ ಬಗ್ಗೆ ನಮಗೂ ಇಟ್ ಈಸ್ ಅ ವೆರಿ ಸ್ಯಾಡ್ ಥಿಂಗ್. ಫಸ್ಟ್ ಥಿಂಗ್, ಒಂದು ಜೀವ ಹೋಗಿರೋದು. ಈಗ ಫಾಸ್ಟ್ 9 ತೊಗೊಂಡ್ರೆ ಸರ್, ಈ 9 ಪ್ರೊಯಾಕ್ಟಿವ್ ಆಗಿ ಸಾಕಷ್ಟು ಕೇಸ್ಗಳು ಇಂಥ ಮಾಹಿತಿ ಮೇಲೆ ಈ ಕ್ರೂಯಲ್ಟಿ ಟು ಅನಿಮಲ್ಸ್ ಆ್ಯಕ್ಟ್ ಕೆಳಗಡೆ ಮತ್ತು ಈ ಕೌಶ್ಲಾಟರ್ ಆ್ಯಕ್ಟ್ ಕೆಳಗಡೆ ಕೇಸ್ಗಳು ಮಾಡಿದ್ದೇವೆ, ಸಾಕಷ್ಟು ಕೇಸ್ಗಳಾಗಿದೆ. ಅದರಲ್ಲಿ ಕೆಲವು ಮಾಹಿತಿ ಮೇಲೆ ಮಾಡಿದ್ದೇವೆ, ಕೆಲವು ಬೇರೆಯವರು ನಿಲ್ಲಿಸಿದಾಗ ಮಾಡಿರೋ ಕೇಸ್ಗಳಿದೆ. ಎಲ್ಲ ರೀತಿಯಾದ ಕೇಸು ಆಗ್ತಾಯಿದೆ.
ಇನ್ ದಿ ಪಾಸ್ಟ್ ಕೇಸಸ್ ನಲ್ಲಿ ಎರಡು ಬಿಟ್ಟರೆ ಎಲ್ಲದರಲ್ಲೂ ಅರೆಸ್ಟ್ ಆಗಿದೆ. ಈ ತಾವು ಏನು ಎಕ್ಸಾಂಪಲ್ ಹೇಳ್ತಾ ಇದ್ರೆ ಎರಡು ಕೇಸ್ ಇದೆ ಪೆಂಡಿಂಗ್ ಇನ್ ವಿಚ್ ಅದು ಹುಡುಕ್ತಾ ಇದ್ದೇವೆ, ಅದು ಸಿಗತ್ತೆ, ಸಿಕ್ಕಿದಾಗ ಅರೆಸ್ಟ್ ಮಾಡೇ ಮಾಡ್ತಾರೆ. ಅದು ಬಿಟ್ಟರೆ ಇನ್ ಎಲ್ಲ ಕೇಸಲ್ಲೂ ಅರೆಸ್ಟ್ ಆಗಿದೆ. ಆ್ಯಂಡ್ ಎಲ್ಲ ಕೇಸ್ನಲ್ಲೂ ಪ್ರೊಆಕ್ಟಿವ್ ಆಗಿ ಪೊಲೀಸ್ನವರು ಮಾಹಿತಿ ತೆಗೆದು ಎಲ್ಲಿ ನಡೀತಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ಕಾಯ್ದೆ ಇದೆ, ನಾವು ಬೇರೆ ರೀತಿಯಲ್ಲಿ ಏನೋ ಮಾಡಬೇಕು ಅದು ಇದು ಏನೂ ಬೇಕಾಗಿಲ್ಲ, ಕಾಯ್ದೆ ಇದೆ ಇದಕ್ಕೆ ಅಂತಾನೆ ಕಾಯ್ದೆ ಮಾಡಲಾಗಿದೆ. ಆ ಕಾಯ್ದೆ ಇದೆ, ಸೊ ಅದ್ರ ಕೆಳಗಡೆ ಅದರ ಅಡಿಯಲ್ಲಿ ಅದರಲ್ಲಿ ಪ್ರಾಪರ್ ಆಗಿ ಎಲ್ಲ ರೀತಿಯಲ್ಲೂ ಫುಲ್ ಫ್ಲೆಜ್ಡ್ ಆಗಿ ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೆ ಅದರಲ್ಲಿ ಕ್ರಮ ಇದೆ, ಅದು ಮಾಡ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ಇದರಲ್ಲಿ ಏನು ಅವ್ರು ಕೇಸ್ ಕೊಟ್ಟಿದ್ದಾರೆ ಅದನ್ನು ತೊಗೊಳ್ತೀವಿ, ಅದು 100% ಇದು ಏನಿದೆ ಅರೆಸ್ಟ್ ಆಗಬೇಕಾಗಿರ್ಬೋದು ಅದು ಮಾಡ್ತೇವೆ, 100% ಮಾಡ್ತೇವೆ. ಅದರಲ್ಲಿ ಎರಡನೇ ಥಾಟ್ ಪ್ರೊಸೆಸ್ಸೇ ಬೇಡ, ಪೊಲೀಸ್ ಅವರು ಏನು ಮಾಡಬೇಕು ಅದನ್ನು 100% ಮಾಡ್ತೇವೆ. ಆ್ಯಂಡ್ ಅದು ಕೂಡ ಇದು ಎಲ್ಲಿಂದ ಬಂದಿದೆ, ಯಾಕಂದರೆ ಈಗ ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಕ್ಯಾಮ್ರಾ ಇದೆ, ಎಲ್ಲ ಚೆಕ್ ಪೋಸ್ಟ್ನಲ್ಲೂ ಚೆಕಿಂಗ್ ನಡೀತಾ ಇದೆ. ಅಂಥದ್ರಲ್ಲಿ ಇದು ಎಲ್ಲಿಂದ ಬಂದಿದೆ, ಯಾವುದಾದ್ರೂ ಇಂಟೀರಿಯರ್ ರೋಡ್ಸಲ್ಲಿ ಈ ಚೆಕ್ ಪೋಸ್ಟ್ಗೆ ತಲುಪದೆ ಏನಾದರೂ ಬಂದಿದ್ದಾರಾ ಇಲ್ಲ ಯಾವ ಕಡೆಯಿಂದ ಬಂದಿದ್ದಾರೆ ಅಂತ ಟ್ರೇಸ್ ಮಾಡೋದೇನು ಕಷ್ಟ ಅಲ್ಲ, ಯಾಕಂದರೆ ಎಲ್ಲ ಕ್ಯಾಮ್ರಾ ಫುಟೇಜಸ್ಸು ಇರುತ್ತೆ ನಮ್ಮ ಹತ್ರ. ಪ್ಲಸ್ ಬೇರೆ ರೂಟಲ್ಲಿ ಬಂದರೂ ಕೂಡ ಆ ರೋಡ್ಗಳಲ್ಲೂ ಕೆಲವು ಕ್ಯಾಮ್ರಾಗಳೆಲ್ಲ ಇದೆ, ಅದನ್ನೆಲ್ಲ ಚೆಕ್ ಮಾಡಿಸ್ಬಿಟ್ಟು 100% ಯಾವ ಕಡೆಯಿಂದ ಬಂದಿದೆ ಅನ್ನೋದು ತಿಳ್ಕೊಬೋದು. ಸೊ ಆ ನಿಟ್ಟಿನಲ್ಲಿ ಎಲ್ಲ ಕಡೆಯಿಂದನೂ ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ, ಅವ್ರನ್ನ ಕಂಡುಹಿಡಿತೇವೆ ಆ್ಯಂಡ್ ಅರೆಸ್ಟು ಕೂಡ ಆಗುತ್ತೆ. ಮತ್ತೊಂದು ಇನ್ಸಿಡೆಂಟ್ ಆಗಲಿಕ್ಕೆ ಮತ್ತೊಂದು ಕಾರಣ, ರಾತ್ರಿ ಇಲ್ಲಿ ಗಾಂಜಾ ವ್ಯಾಪಾರ, ಇಲ್ಲಿ ಸುಮಾರು ಸಲ ಮಾಹಿತಿ ಸ್ಟೇಷನ್ ಕೂಡ ಮಾಹಿತಿ ಕೊಟ್ಟಿದ್ದಾರೆ, ರಾತ್ರಿ 12-1 ಗಂಟೆ ತನಕ ಅಂಗಡಿ ಹೋಟ್ಲು ಓಪನ್ ಮಾಡಿಕೊಂಡು ವ್ಯವಹಾರ ಮಾಡ್ತಿರ್ತಾರೆ. ಬರೀ ಹೋಟ್ಲು ವ್ಯಾಪಾರ ಮಾಡಿದ ತೊಂದರೆ ಇಲ್ಲ, ಗಾಂಜಾ ವ್ಯವಹಾರ ಆಗ್ತಾ ಇದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದೇವೆ ಇಲ್ಲಿಂದ, ಅದ್ರ ಕಡೆ ಕೂಡ ಗಮನ ಕೊಡ್ಬೇಕು ಯಾಕಂತ ಹೇಳಿದ್ರೆ ಅದು ಆ ಇನ್ಸಿಡೆಂಟ್ ಆಗ್ಲಿಕ್ಕೆ ಕೂಡ ಇದೊಂದು ಕಾರಣವೇ. ಸೊ ಇನ್ನೊಂದು, ಯಾರೇ ಕೂಡ ಏನೇ ಈ ಥರದ್ದು ಎಲ್ಲಾದರೂ ಇಲ್ಲೀಗಲ್ ಆಗಿ ಗೋಹತ್ಯೆ ಮಾಡ್ತಿದ್ದಾರೆ ಅಥವಾ ಸಾಗಾಟ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಇಲ್ಲ ಇಂತಿಂಥವ್ರು ಅಂಥದ್ದು ಯಾವುದೇ ಮಾಹಿತಿ ಇದ್ರೆ ದಯವಿಟ್ಟು ಕೊಡಿ, ಇಮ್ಮಿಡಿಯೇಟ್ ಆಗಿ ವಿ ವಿಲ್ ಆ್ಯಂಡ್ ವಿ ಹ್ಯಾವ್ ಡನ್ ಆಲ್ಸೋ. ಇದೇನು ನಾನು ಹೇಳ್ತಾ ಇದ್ದೀನಿ ಅಂದರೆ ಇನ್ನು ಮುಂದೆಗೆ ಮಾಡ್ತೀವಿ ಇದಕ್ಕೆ ಹಂಗಲ್ಲ, ನಾನು ಹೇಳ್ತಾ ಇರೋದು ಇದಕ್ಕೆ ಮುಂಚೆ ಕೂಡ ಮಾಹಿತಿ ಕೊಟ್ಟಿದ್ದ ತಮ್ಮ ಇವ್ರನ್ನು ಕೂಡ ಕೇಳ್ಬೋದು, ಯಾರೇ ಮಾಹಿತಿ ಕೊಟ್ಟರೆ ವಿತಿನ್ 5-10 minutes ವಿ ಹ್ಯಾವ್ ಇಮಿಡಿಯೇಟ್ಲಿ ರಿಯಾಕ್ಟೆಡ್ ಆ್ಯಂಡ್ ಅಲ್ಲಿ ಹೋಗಿ ಅರೆಸ್ಟ್ ಮಾಡೋದು ಎಲ್ಲ ಆಗಿದೆ. ಮಾಹಿತಿ ಕೊಟ್ಟರ ಮೇಲೂ ಆಗಿದೆ, ನಾವೇ ಖುದ್ದಾಗಿ ಮಾಹಿತಿ ಕಲೆಕ್ಟ್ ಮಾಡಿರೋದು ಇದೆ. ಹಾಗಾಗಿ ಇನ್ನು ಮುಂದೆಗೂ ಕೂಡ ಇಂಥದ್ದು ಯಾವುದೇ ಮಾಹಿತಿ ಇದ್ದರೆ ಕಾಯ್ದೆ ಇದೆ, ಅದಕ್ಕೆ ಅಂತ ಗೋ ಹತ್ಯೆ ಮಾಡಬಾರ್ದು ಅನ್ನೋದಕ್ಕೆ ಕಾಯ್ದೆ ಇದೆ. ಆ ಕಾಯ್ದೆ ಪ್ರಕಾರ ನೀವು ಎನಿಬಡಿ ಹೂ ಗಿವ್ಸ್ ಇನ್ಫಾರ್ಮೇಶನ್ 100% ಅದಕ್ಕೆ ನಾವು ಮಾಡ್ತೇವೆ. ಆ್ಯಂಡ್ ನಾವು ಕೂಡ ಪ್ರೊಆಕ್ಟಿವ್ ಆಗಿ ಇಂಥದ್ದು ನಡೀದೇ ಇರೋ ಥರ ನಾನು ಸರ್ ನಮ್ಮದು ಸಿಟಿಯಲ್ಲಿರುವ ಸರಿ ಕ್ಯಾಮರಾನೇ ಸರಿ ಯಾವುದು ನಾನು ಪಿಂಡಿ ನೋಡಿ ಸೆಕ್ರೆ, ನಾನು ಯಾವುದೇ ಕಾಣಬಿಟ್ಟಲ್ಲ ಓದಿ ಒಂದು ಗಂಟೆ ರಾತ್ರಿವರೆಗೆ ಒಂದು ಅಂಗಡಿ ಓಪನ್ ಆಗ್ತದೆ. ನಿಮ್ಮ ಇಲಾಖೆ ಎಂತ ಮಾಡ್ತಾ ಉಂಟು ಎಲೆಕ್ಷನ್ ಟೈಮಲ್ಲಿ? ಒಂದು ಗಂಟೆ ರಾತ್ರಿ ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750-1,000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310096 9448120315. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ